ತುಂಬಾ ದಿನಗಳಿಂದ ಕಾಯ್ತಿದ್ದಂತ ಕಾಂತಾರ ಸಿನಿಮಾ ಆಲ್ ಓವರ್ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಈ ಸಿನಿಮಾಗೆ ಸಿನಿ ಪ್ರಿಯರಿಂದ ಶಬಾಸ್ ಗಿರಿ ಬರ್ತಾ ಇದೆ. ರಿಲೀಸ್ ಆದ ಎಲ್ಲ ಕಡೆಗಳಿಂದಲೂ ಕಾಂತಾರ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕಾಂತಾರ ಚಿತ್ರದಲ್ಲಿ ಮೇನ್ ಹೈಲೈಟ್ಸ್ ಆಗಿರೋದು ಭೂತದೇವಾರಾಧನೆ ಹಾಗೂ ಕಂಬಳ. ಇದರ ಜೊತೆಗೆ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಕೂಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಒಟ್ಟಾರೆ ಈ ಸಿನಿಮಾ ನೋಡಿ ಹೇಳೋದಾದ್ರೆ ಈ ಸಿನಿಮಾ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಹಿಂದೆ ಬಂದ ಕಾಂತಾರ ಟೀಸರ್ ಇರ್ಬೋದು, ಟ್ರೇಲರ್ ಇರ್ಬೋದು, ಇದನ್ನ ನೋಡಿದ್ರೆ ಪುಷ್ಪ ಸಿನಿಮಾ ತರನೇ ಇತ್ತು. ಇದರಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು. ಕಾಂತಾರ ಸಿನಿಮಾನ ಯಾಕೆ ಪ್ಯಾನ್ ಇಂಡಿಯಾ ಮಾಡಿಲ್ಲ, ಕಾಂತಾರ ಪ್ಯಾನ್ ಇಂಡಿಯಾ ಸಿನಿಮಾ ಯಾಕೆ ಆಗಿಲ್ಲ ಅನ್ನೋ ಬಗ್ಗೆ ರಿಷಬ್ ಶೆಟ್ಟಿ ಕೊಟ್ಟ ಉತ್ತರ ಹೀಗಿದೆ: ಇದೊಂದು ಲೋಕಲ್ ಸಬ್ಜೆಕ್ಟ್, ಇದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಅಲ್ಲ. ಹೀಗಾಗಿ ಸಿನಿಮಾ ಮಾಡುವ ಮೊದಲೇ ಇದನ್ನು ಕೇವಲ ಕನ್ನಡಕ್ಕಾಗಿ ಸಿನಿಮಾ ಮಾಡುತ್ತೇವೆ ಎಂದು ನಿರ್ಧಾರ ಮಾಡಿದ್ದೆವು. ಆ ಕಾರಣಕ್ಕೆ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಸಿನಿಮಾ ಮಾಡಿದ್ದೇವೆ ಎನ್ನುತ್ತಾರೆ ರಿಷಬ್ ಶೆಟ್ಟಿ. ಕನ್ನಡದಲ್ಲಿಯೇ ಕನ್ನಡಕ್ಕಾಗಿಯೇ ಒಂದು ಬಿಗ್ ಬಜೆಟ್ ಸಿನಿಮಾ ಮಾಡಬೇಕು ಅಂತಿತ್ತು, ಅದಕ್ಕಾಗಿಯೇ ದೊಡ್ಡ ಬಜೆಟ್ನಲ್ಲಿ ಕನ್ನಡ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೇವೆ, ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಎನ್ನುತ್ತಾರೆ ರಿಷಬ್ ಶೆಟ್ಟಿ. ಕಾಂತಾರ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟ್ಯಾನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.